जयति पराशर सूनु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललित मुद्रिक्त विज्ञान मुद्रम भज भज अनंतमित्यालपंतम् प्रणतवान् प्राणिनां प्राणभूतम् प्रणतिभिः प्रीणये पूर्णबोधम् भवदवोष्णेन तातप्यमानान् भुवि परं नाथम् अप्रेक्षमानान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतम् प्रणतिभिः प्रीणये पूर्णबोधम् जन्माद्यस्य यतोन्मयाद् इतरतश्चार्थेष्वभिज्ञस्वराट् तेने ब्रह्म हृदयादिकवे मुह्यन्ति यं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नन्न अध्यात्म बंधुगळे ಪರಮಾಣು ಕಾಲ ಪರಮಾಣು ಅಂದರೆ ಏನು ಪಾರ್ಥಿವ ಪರಮಾಣು ಚರಮಸ್ತು ವಿಶೇಷಣ ಪಾರ್ಥಿವ ಪರಮಾಣು ಅಂದರೆ ಏನು ಅನ್ನೋದನ್ನು ಭಾಗವತ ವಿವರಿಸಿದ್ದನ್ನು ನಾವು ನಿನ್ನೆ ನೋಡಿದೆವು. ಅಂದರೆ ಮನುಷ್ಯನ ದೃಷ್ಟಿಗೆ ಅದು ಭೂಮಿಯಲ್ಲ, ಅವನು ಪುಣ್ಯಫಲವನ್ನು ಅನುಭವಿಸುವುದಕ್ಕೋಸ್ಕರ ಸ್ವರ್ಗಕ್ಕೆ ಹೋದಾಗ ಅವನ ದೃಷ್ಟಿಗೋಚರವಾಗುವ ಅತ್ಯಂತ ಸೂಕ್ಷ್ಮವಾದ ಕಣ, ಅದಕ್ಕಿಂತ ಸೂಕ್ಷ್ಮವಾದ ಕಣ ಇದೆ, ಬಟ್ ಅದು ಮನುಷ್ಯ ದೃಷ್ಟಿಗೆ ಗೋಚರ ಹೋಗೋಂಥದ್ದಲ್ಲ. ಭೂಮಿಯಲ್ಲಿ ಅದು ಕಾಣೋಲ್ಲ ಪರಮಾಣು ಕೂಡ. ಆದರೆ ಸ್ವರ್ಗದಲ್ಲಿರ್ತಕ್ಕಂಥ ಪುಣ್ಯಜೀವಿಗಳು ಯಾವ ಕಣವನ್ನು ಎಲ್ಲ ಅದು ಕೊನೆಯದಾಗಿ ಯಾವ ಕಣವನ್ನು ನೋಡಬಲ್ಲರೋ ಅದನ್ನು ಪರಮಾಣು ಅಂತ ಹೇಳ್ತೇವೆ. ಆದರೆ ಅದು ಕೂಡ ಅನೇಕ ಸಂಯುತ, ಅದಕ್ಕೂ ಅನೇಕ ಅವಯವಗಳಿದೆ, ಅದು ಅಂತ್ಯಾವಯವಿ ಅಲ್ಲ, ಅದರೊಳಗೂ ತುಂಬ ಅವಯವಗಳಿವೆ, ಸಬ್ ಆಟಮ್ಸ್ ಇವೆ ಅಂತ ಹೇಳಿದ್ದನ್ನು ನಾವು ನೋಡಿದೆವು. ಇನ್ನು ಮುಂದೆ ಇನ್ನು ಕೆಲವು ವಿಸ್ಮಯಗಳನ್ನು ಭಾಗವತ ಹೇಳುತ್ತೆ. ಅಂದರೆ ಅವರು ನಮಗೆ ಒಂದು ಗೊತ್ತಾಯಿತು, ಈಗ ಅತ್ಯಂತ ಚಿಕ್ಕ ವಸ್ತು ಯಾವುದು ಅಂತ ಗೊತ್ತಾಯಿತು. ಅಂದರೆ ನಮ್ಮ ಗಮನಕ್ಕೆ ಬರುವ ಅತ್ಯಂತ ದೊಡ್ಡ ವಸ್ತು ಯಾವುದು, ಬಹಳ ವಿಚಿತ್ರವಾದಂಥ ಒಂದು ವಿವರಣೆಯನ್ನು ಕೊಡುತ್ತೆ ಭಾಗವತ. ಸತ ಏವ ಪದಾರ್ಥಸ್ಯ ಸ್ವರೂಪಾವಸ್ಥಿತಸ್ಯೇತ್ ಕೈವಲ್ಯಂ ಪರಮ ಮಹಾನ್ ಅವಿಶೇಷೋ ನಿರಂತರ. ಅತ್ಯಂತ ದೊಡ್ಡ ವಸ್ತು ಯಾವುದು ಅಂದರೆ ಭಗವಂತ. ಅದಕ್ಕಿಂತ ಅಂದರೆ ಆಮ್ನಿ ಪ್ರೆಸೆಂಟ್ ಅದು. ಅದರಲ್ಲಿ ಒಂದು ವಿಷಯ ಭಗವಂತನ ರೂಪದಲ್ಲಿ ಬಹಳ ಕೆಲವು ವಿಶೇಷಣೆ ಕೊಡ್ತಾರೆ. ಅತ್ಯಂತ ದೊಡ್ಡ ವಸ್ತು ಅಂದರೆ ಸತಃ ಪದಾರ್ಥಸ್ಯ ಕೈವಲ್ಯಂ ಅಂತ. ಸತಃ ಪದಾರ್ಥಸ್ಯ ಸತ್ ಎನ್ನುವ ಶಬ್ದದ ಅರ್ಥ ಯಾವುದೋ ಅದರ ಕೈವಲ್ಯ ಅಂತ. ಅದಕ್ಕೆ ಸತಃ ಅನ್ನೋದಕ್ಕೆ ಸತಃ ಪದಾರ್ಥಸ್ಯ, ನಮ್ಮಲ್ಲಿ ಪದಾರ್ಥ ಅಂದರೆ ವಸ್ತು ಅಂತ ಹೇಳ್ತೇವೆ ನಾವು, ಇಲ್ಲಿ ಸತ ಏವ ಪದಾರ್ಥಸ್ಯ. ಸತ್ ಅನ್ನುವ ಪದದ ನಿಜವಾದ ಅರ್ಥ ಯಾರು, ಅವನು ಸತ್ ಪದಾರ್ಥ. ಯಾಕೆಂದರೆ ಅರ್ಥ ಶಬ್ದಕ್ಕೆ ಮುಖ್ಯವಾದ ಅರ್ಥವನ್ನೇ ಸಂಸ್ಕೃತದಲ್ಲಿ ಅರ್ಥ ಅಂತ ಹೇಳೋದು, ಉಳಿದದ್ದನ್ನು ವಾಚ್ಯ ಅಂತ ಹೇಳ್ತಾರೆ, ಬೇರೆ ಅರ್ಥಗಳು ವಾಚ್ಯ ಅಂದರೆ ಇದು ಇದು ಸಂಸ್ಕೃತದ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಅದನ್ನು ವ್ಯವಹಾರ ಮಾಡುವಾಗ ಅರ್ಥ ಅಂದರೆ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರ್ತವೆ ಕೋಶದಲ್ಲಿ, ಆ ಅನೇಕ ಅರ್ಥಗಳು ಯಾವುದು ಮುಖ್ಯವೋ ಅದು ಅರ್ಥ, ಉಳಿದದ್ದು ವಾಚ್ಯ, ಹೀಗೆ ಒಂದು ವ್ಯವಸ್ಥೆ. ಈಗ ಇವೆಲ್ಲ ಅರ್ಥ ಮತ್ತು ವಾಚ್ಯ ಈಗೆಲ್ಲ ಅರ್ಥಭೇದಗಳೇ ಮರೆತು ಹೋಗಿದೆ, ಯಾವುದೂ ನೆನಪಿಲ್ಲ ಸಂಸ್ಕೃತ ಪಂಡಿತರಿಗೆ. ಎಲ್ಲ ವಾಚ್ಯವನ್ನು ಅರ್ಥ ಅಂತಾರೆ, ಅಚ್ಯವನ್ನು ಅರ್ಥ ವಾಚ್ಯವನ್ನು ಅರ್ಥ ಅಂತಾರೆ, ಅರ್ಥವನ್ನು ವಾಚ್ಯ ಅಂತಾರೆ, ವಾಚ್ಯಾರ್ಥ ಅಂತಾರೆ, ಏನೇನೋ ಅಂತಾರೆ. ಯಾಕೆಂದರೆ ಶುದ್ಧವಾದ ಸಂಸ್ಕೃತ ಈಗ ಬದುಕಿ ಉಳಿದಿಲ್ಲ, ಅದೆಲ್ಲ ಅದರೊಂದಿಗೆ ಬೇರೆ ಬೇರೆ ಅರ್ಥಗಳು ಬಂದುಬಿಟ್ಟಿದೆ, ಎಲ್ಲ ಒಂದಕ್ಕೊಂದು ಅರ್ಥ ಸಂಕೀರ್ಣವಾಗಿಬಿಟ್ಟಿದೆ. ವಾಪಿ ಕೂಪ ಇದ್ದ ಹಾಗೆ, ಈ ಕೂಪ ಅಂದ್ರೆ ಬಾವಿ, ಒಬ್ಬ ಎಂದ್ರೆ ಬಾವಿ, ಆದರೆ ಕೂಪ ಬಾವಿ ಎರಡು ಒಂದೇ ಅಲ್ಲ. ಅದು ಇವತ್ತು ನೀವು ಡಿಕ್ಷನರಿ ನೋಡಿದ್ರೆ ಕೂಪ ಅಂದ್ರೆ ಬಾವಿ, ವಾಪಿ ಅಂದ್ರೆ ಬಾವಿ, ವಾಪಿಯಿಂದಲೇ ಬಾವಿ ಆದದ್ದು. ಬಾವಿ ಅನ್ನೋದು ವಾಪಿ ಶಬ್ದದ ತದ್ಭವ. ಅದು ನಿಜವಾಗಿ ವಾಪಿ ಅಂದರೆ ಇಳಿ ಬಾವಿ,
ಕೂಪ ಅಂದರೆ ಸೇದುವ ಬಾವಿ, ನೀರು ಸೇದುವ ಬಾವಿ ಕೂಪ, ಮೆಟ್ಟಲು ಇಳಿದು ನೀರು ತೆಗೆಯುವ ಬಾವಿ ವಾಪಿ. ಅಂದರೆ ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಅದರದ್ದೇ ಆದ ಒಂದು ಎಕ್ಸ್ಕ್ಲೂಸಿವ್ ಆದ ಅರ್ಥ ಇದೆ. ಅದನ್ನು ಸಾಮಾನ್ಯವಾಗಿ ಇವತ್ತಿನ ಸಂಸ್ಕೃತ ಪಂಡಿತರು ಮರೆತು ಬಿಟ್ಟಿದ್ದಾರೆ. ಇವೆಲ್ಲ ಸಮಾನಾರ್ಥಕ ಶಬ್ದಗಳು ಅಂತ. ಯಾವುದೇ ಎರಡು ಶಬ್ದಗಳು, ಈಗ ಒಂದು ಸಂಗತಿ ಇದೆ ಏನು ಅಂದರೆ, ಜಗತ್ತಿನಲ್ಲಿ ಯಾವುದೇ ಒಂದೇ ಥರದ ಎರಡು ವಸ್ತು ಇಲ್ಲ ಅಂತ ಹೇಳ್ತಾರೆ. ನೋ ಟೂ ಥಿಂಗ್ಸ್, ನಾಟ್ ಇವನ್ ಟೂ ಲೀವ್ಸ್ ಆಫ್ ಎ ಟ್ರೀ ಆರ್ ಈಕ್ವಲ್ ಅಂತ. ಹಾಗೆಯೇ ಒಂದೇ ಅರ್ಥವನ್ನು ಹೇಳು ಎರಡು ಶಬ್ದವೂ ಇಲ್ಲ. ಅದನ್ನ ಪರ್ಯಾಯ ಪದ ಅಂದರೆ ಸುಮಾರಾಗಿ ಪರ್ಯಾಯ ಪದ ಅಂತ, ಸುಮಾರಾಗಿ ಅದಕ್ಕೆ ಹತ್ತಿರವಾಗಿ ಅದರಂತೆ ಆ ಅರ್ಥದಲ್ಲಿ ಇದನ್ನು ಬಳಕೆಗೆ ತಂದ ಪದ ಅಷ್ಟೇ. ಇಲ್ಲದಿದ್ದರೆ ಶಬ್ದಕ್ಕೆ ಎಟಿಮೊಲಾಜಿಕಲಿ ಬೇರೆ ಅರ್ಥ ಉಂಟು. ನೀವು ನೋಡಿ, ನಾವು ಅಗ್ನಿಹಿ ಅಂತೇವೆ, ಅಗ್ನಿಹಿ ಅಂದರೆ ಬೆಂಕಿ, ವಹ್ನಿಹಿ ಅಂದರೆ ಬೆಂಕಿ, ಒಂದೇ ಅರ್ಥ. ಅದರದ್ದು ಎಟಿಮೊಲಾಜಿಕಲಿ ಅರ್ಥ ಬೇರೆ ಉಂಟಲ್ಲ. ಅಗ್ನಿ ಅಂದರೆ ನಾವು ಇತ್ತ ಆಹುತಿಯನ್ನು ಸ್ವೀಕರಿಸಿ ಅದನ್ನು ಸುಡತಕ್ಕಂಥ ಒಂದು ಶಕ್ತಿ. ವಹ್ನಿ ಅಂದರೆ ನಾವು ಇತ್ತ ಆಹುತಿಯನ್ನು ದೇವತೆಗಳಿಗೆ ಕೊಂಡೋಗಿ ಕೊಡುವ ಶಕ್ತಿ. ಸೊ ಪೂರ್ತಿ ಭಿನ್ನವಾದ ಅರ್ಥ ಇದೆ. ಅಗ್ನಿ ಅನ್ನೋ ಶಬ್ದ ಆ ಅರ್ಥವನ್ನು ಹೇಳುವುದೇ ಇಲ್ಲ, ಅದು ಬೇರೆ ಅರ್ಥವನ್ನು ಹೇಳುತ್ತೆ. ಹಾಗಾಗಿ ಪ್ರತಿಯೊಂದು ಶಬ್ದವನ್ನು ನಾವು ಅದರ ಎಟಿಮಾಲಜಿಯಿಂದ ಅರ್ಥ ಮಾಡ್ತಾ ಹೋದರೆ ಯಾವ ಎರಡು ಶಬ್ದಗಳು ಒಂದೇ ಅರ್ಥವನ್ನು ಹೇಳುವ ಎರಡು ಶಬ್ದಗಳಿಲ್ಲ, ಭಿನ್ನಾರ್ಥಕಗಳೇ. ಹಾಗೆಯೇ ನಮ್ಮಲ್ಲಿ ಎರಡು ಶಬ್ದಗಳಿವೆ, ಇದು ಆ ಶಬ್ದದ ಅರ್ಥ. ನಾವು ಇಂಗ್ಲೀಷ್ನಲ್ಲಿ ಮೀನಿಂಗು ಅಂತಾರೆ. ಆ ಶಬ್ದದ ವಾಚ್ಯ ಅಂದರೆ ಮೀನಿಂಗು. ಇದು ನಮ್ಮಲ್ಲಿ ಎಲ್ಲರೂ ರಾಜಕಾರಣಿಗಳು ಜಾತಿ ಮತ್ತು ವರ್ಣ ಒಂದೇ ಅಂತ ಹೇಳ್ಕೊಂಡು ಬೈತಾರಲ್ಲ, ಹಾಗೆ ಅವ್ರಿಗೆ ಜಾತಿ ಮತ್ತು ವರ್ಣ ಎರಡು ಬೇರೆ ಬೇರೆ ಅನ್ನೋದೇ ಗೊತ್ತಿಲ್ಲ. ಭಾಷಣ ಹೊಡಿತಾರೆ ಹೊಡಿತಾರೆ, ಜಾತ್ಯತೀತ, ನಾವು ಜಾತ್ಯತೀತರು ಅಂತ ಹೇಳ್ಕೊಂಡು ಜನರನ್ನು ಮೋಸ ಮಾಡ್ತಾರೆ. ಅಂದರೆ ಜಾತಿ ಅಂದರೆ ಏನು, ವರ್ಣ ಅಂದರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಎರಡು ಅತ್ಯಂತ ಭಿನ್ನವಾದ ಅರ್ಥವನ್ನು ಕೊಡೋ ಎರಡು ಶಬ್ದಗಳು. ಜಾತಿ ಸಿಸ್ಟಮ್ ಆ್ಯಂಡ್ ವರ್ಣ ಸಿಸ್ಟಮ್ ಆರ್ ಟೋಟಲ್ ಡಿಫ್ರೆಂಟ್. ಅದು ಗೊತ್ತಿಲ್ಲ ಇವಾಗ, ಅದು ಏನೂ ಗೊತ್ತಿಲ್ಲ. ಹಾಗೆಯೇ ಒಂದು ಶಬ್ದ, ಅದು ಕಾರಣ ಏನು, ಜಾತಿ ಅಂದರೆ ಕಾಸ್ಟು, ವರ್ಣ ಅಂದರೆ ಕಾಸ್ಟು, ಇಂಗ್ಲೀಷ್ನಲ್ಲಿ ಒಂದೇ ಶಬ್ದ ಇರೋದು. ಅದೇ ರೀತಿ ವಾಚ್ಯ ಅಂದ್ರೆ ಮೀನಿಂಗು, ಅರ್ಥ ಅಂದ್ರೆ ಮೀನಿಂಗು. ವಸ್ತುತಃ ಅರ್ಥ ಅಂದರೆ ಅದರಲ್ಲಿ ಎಷ್ಟು ಅರ್ಥಗಳು, ಅದನ್ನು ನಮ್ಮ ಮೀನಿಂಗ್ಸ್, ಆ ಶಬ್ದಕ್ಕೆ ಎಷ್ಟು ಬಗೆಯ ಅರ್ಥಗಳಿವೆ, ನಾನಾರ್ಥಕ ಶಬ್ದಗಳಿವೆ ಅಲ್ಲ, ಅದರಲ್ಲಿ ಮುಖ್ಯವಾದ ಅರ್ಥ ಅದು ಅರ್ಥ. ಹಾಗಾಗಿ ಎಲ್ಲ ಶಬ್ದದ ಅರ್ಥ ಯಾವುದು, ಭಗವಂತ ಮಾತ್ರ, ಉಳಿದದೆಲ್ಲ ವಾಚ್ಯ. ಭಗವಂತ ಎಲ್ಲ ಶಬ್ದದ ಮುಖ್ಯ ಅರ್ಥ ಅವನು. ಅದನ್ನ ಸತ ಏವ ಪದಾರ್ಥ ಸತ್ ಅಂತ, ಸತ್ ಅಂದರೆ ಸತ್ ಎಂಬ ಶಬ್ದದಿಂದ ವಾಚ್ಯನಾದ ನಾವು ಹೇಳೋದು. ವಾಚ್ಯ ಅಲ್ಲ, ಸತ್ ಎಂಬ ಶಬ್ದದ ಅರ್ಥವಾದ. ಯಾಕೆಂದರೆ ಸತ್ ಎಂಬ ಶಬ್ದಕ್ಕೆ ತುಂಬ ಅರ್ಥ ಇದೆ. ಸತ್ ಅಂದರೆ ಇರುವಂಥದ್ದು, ಯಾವುದೋ ಆಗ್ಬೋದು, ಇರುವಂಥ ವಸ್ತು ಯಾವುದೋ ಆಗ್ಬೋದು. ಅವನು ಸತ್, ಇವನು ಅಸತ್ ಅಂತೇವೆ. ಅಲ್ಲಿ ಸಜ್ಜನ ಅಂತದ್ದು, ಸತ್ ಅಂದರೆ ಒಳ್ಳೆಯವನು, ಒಳ್ಳೆಯತನ ಆಗ್ಬೋದು. ಇವನು ಬರೀ ಅಸತ್ ಅಂತೇವೆ, ಅವನು ಸತ್ ಅಂತೇವೆ. ಸತ್ ಅಂದರೆ ಆನಂದ ಅಂತ ಅರ್ಥ ಇದೆ, ಒಳ್ಳೆ ಸುಖವಾಗಿರುವವನು. ಅಸತ್ ಅಂದರೆ ದುಃಖಕ್ಕೆ ಒಳಗಾದವನು. ಹೀಗೆ ಸತ್ ಅನ್ನೋ ಶಬ್ದಕ್ಕೆ ನಾನಾ ಅರ್ಥಗಳಿದೆ. ಅದು ಸತ್ ಎನ್ನುವ ಶಬ್ದದ, ಸತ್ ಎನ್ನುವ ಪದದ ಅರ್ಥ ಏನು ಅಂತ. ಅರ್ಥ ಅಂದರೆ ಅದರ ಫಸ್ಟ್ ಮೀನಿಂಗ್, ನಿಜವಾದ ಅರ್ಥ ಮೀನಿಂಗ್. ಇದೆಲ್ಲ ಅರ್ಥಗಳು ತುಂಬ ವ್ಯವಹಾರದಲ್ಲಿ ಮನುಷ್ಯ ಬಳಕೆಗೆ ತಂದ ಅರ್ಥಗಳು. ಆ ಶಬ್ದದ ಮೂಲಭೂತವಾದ ಅರ್ಥ ಏನು, ಒರಿಜಿನಲ್ ಮೀನಿಂಗ್. ಆ ಒರಿಜಿನಲ್ ಮೀನಿಂಗನ್ನು ಪದಾರ್ಥ ಅಂತ ಹೇಳ್ತಾರೆ. ಸತ್ ಅನ್ನೋ ಶಬ್ದದ ಒರಿಜಿನಲ್ ಮೀನಿಂಗ್, ಮೂಲಭೂತವಾದ ಅರ್ಥ ಅದು ಯಾವುದು ಅಂದರೆ ಭಗವಂತ. ಯಾಕೆಂದರೆ ವೇದಗಳು ಭಗವಂತನನ್ನು ಸತ್ ಚಿತ್ ಆನಂದ ಅಂತ ಕರೀತವೆ. ಅದರಿಂದ ಸಚ್ಚಿದ ಆನಂದ ಅಂದರೆ ಸತ್ ಶಬ್ದಕ್ಕೆ ಅರ್ಥ ನಿರ್ದೋಷತ್ವಂ ಸತ್ವಂ ಅಂತ, ಯಾವ ದೋಷವೂ ಇಲ್ಲದ ವಸ್ತು ಅಂತ, ವಾಯ್ಡ್ ಆಫ್ ಆಲ್ ಡಿಫೆಕ್ಟ್ಸ್. ಅದು ಯಾರು, ಭಗವಂತ ಒಬ್ಬನೇ, ಉಳಿದವರು ಯಾರು ಸತ್ತುಗಳಲ್ಲ. ನಾವೆಲ್ಲರೂ ಅಸತ್ತುಗಳು, ಯಾಕೆಂದರೆ ನಮ್ಮಲ್ಲೆಲ್ಲ ದೋಷ ಇದೆ. ಹಾಗಾಗಿ ಸತ್ ಅನ್ನೋ ಶಬ್ದದ ಮೂಲಭೂತ ಅರ್ಥ ಯಾವುದೋ ಆ ವಸ್ತು ಸತ ಏವ ಪದಾರ್ಥಸ್ಯ ಅಂತ. ಈ ಶ್ಲೋಕಕ್ಕೆ ಸಹಜವಾಗಿ ಸಂಸ್ಕೃತ ಓದ್ದವರಿಗೆ ಅರ್ಥ ಆಗೋಲ್ಲ ಇದು. ಯಾಕೆಂದರೆ ಸತ ಏವ ಪದಾರ್ಥಸ್ಯ ಅಂದರೆ ಸತ ಎನ್ನೋ ಪದಾರ್ಥ ಯಾವುದು ಆಗ್ಬೋದು. ಹಾಗಲ್ಲ, ಸತಃ ಪದಸ್ಯ ಯಹ ಅರ್ಥ, ಸತ್ ಅನ್ನೋ ಶಬ್ದಕ್ಕೆ ಯಾವುದು ಮುಖ್ಯ ಅರ್ಥವೋ ಆ ವಸ್ತು ಅಂತ ಅಂದರೆ ಭಗವಂತ ಅಂತ ಅರ್ಥ. ಸತಃ ಅವನಿಗೆ ಪರಮ ಮಹತ್ವ ಯಾರು ಅಂದರೆ ಭಗವಂತ ಒಬ್ಬನೇ, ಬೇರೆ ಯಾವುದು ಪರಮ ಮಹತ್ವ ಆದ್ದಿಲ್ಲ.
ಅದರಲ್ಲಿ ಭಗವಂತನೂ ಕೂಡ ಭಗವಂತನನ್ನು ನಾವು ಪರಮಮಹತ್ವ ಅಂತ ಹೇಳಿದರು ಮತ್ತೆ ಅದರಲ್ಲಿ ಕೆಲವು ವ್ಯವಸ್ಥೆಗಳಿವೆ ಭಗವಂತ ಪ್ರತಿಯೊಂದು ದೇಹದ ಒಳಗಿದ್ದಾನೆ ಪ್ರತಿಯೊಂದು ಜೀವದ ಸ್ವರೂಪದೊಳಗಿದ್ದಾನೆ ಅಣೋರಣೀಯ ಅನ್ನು ಅವನು ಮಹತ್ ಅಲ್ಲ ವಸ್ತುತಃ ಮಹತ್ ಆದರೂ ಕಾಣಿಕೆಯ ದೃಷ್ಟಿಯಿಂದ ಅವನು ಮಹತ್ ಅಲ್ಲ ಹಾಗಾಗಿ ಮಹತೋ ಮಹೀಯ ಅನ್ನಂತ ಮತ್ತೊಂದು ರೂಪ ಹೇಳ್ತಾರಲ್ಲ ಅದು ಮಾತ್ರ ಮಹತ್ ಅದಕ್ಕೆ ಹೇಳಿದ್ರು ಸ್ವರೂಪಾವಸ್ಥಿತಸ್ಯ ಯತ್ ಕೈವಲ್ಯಂ ಭಗವಂತ ತಾನೇ ತಾನಾಗಿ ಸ್ವರೂಪತಃ ಇರುವಂತಹದ್ದು ಬೇರೆ ಯಾವುದೋ ಒಂದು ವಸ್ತುವಿಗೆ ಅಂತಹ ಪ್ರವೇಶ ಮಾಡಿದ ರೂಪ ಅಲ್ಲ ಅದು ಪ್ರವಿಷ್ಟ ರೂಪ ಸ್ವರೂಪಾವಸ್ಥಿತ ಅಲ್ಲ ದೇಹದೊಳಗಿರುವ ಬ್ರಹ್ಮಾಂಡದೊಳಗೆ ತುಂಬಿರುವ ಭಗವಂತ ಇದ್ದಾನೆ ಅವೆಲ್ಲ ಸ್ವರೂಪಾವಸ್ಥಿತ ಅಲ್ಲ ಸ್ವರೂಪ ಅಂದರೆ ಇನ್ನೊಂದು ವಸ್ತುವಿನ ಒಳಗೆ ಪ್ರವೇಶ ಮಾಡದೆ ತಾನೇ ತಾನಾಗಿರುವಂಥದ್ದು ಇದು ಯಾವುದು ಭಗವಂತನ ಬ್ರಹ್ಮಾಂಡದೊಳಗೆ ರೂಪ ಪಿಂಡಾಂಡದೊಳಗಿರುವ ರೂಪ ಪ್ರತಿಯೊಂದು ವಸ್ತುವಿನ ಒಳಗಿರುವ ರೂಪ ಜೀವಸ್ವರೂಪ ಇವು ಯಾವುದೂ ಪರಮ ಮಹತ್ ಅಲ್ಲ ಅದಕ್ಕೆ ಸ್ವರೂಪಾವಸ್ಥಿತಸ್ಯ ಅಂದರು ತಾನೇ ತಾನಾಗಿ ಇದ್ದ ಭಗವಂತನ ಸ್ವತಂತ್ರವಾದ ರೂಪ ಅಂದರೆ ಇನ್ನೊಂದಕ್ಕೆ ಸಂಬಂಧಪಟ್ಟ ಅಲ್ಲ ಯಾವುದರ ಸಂಬಂಧವೂ ಇಲ್ಲದ ಅಂದರೆ ಈ ಪ್ರಪಂಚ ಯಾವುದು ಇಲ್ಲದೇ ಇದ್ದಾಗ ಇದ್ದ ರೂಪ ಅಂತ ತಗೊಳ್ಳಿ ಅದು ಪರಮ ಅದೇನು ಕೈವಲ್ಯಂ ಅಥವಾ ಕೈವಲ್ಯಂ ಅಂದರು ತಾನೇ ತಾನಾಗಿರುವಂಥದ್ದು ಕೂಡ ಈಗ ಬ್ರಹ್ಮಾಂಡದ ಹೊರಗೆ ವಾಸುದೇವ ರೂಪ ಇದೆ ಪುರುಷ ರೂಪ ಇದೆ ಪುರುಷ ರೂಪ ಮೂರು ವಿಧವಾದ ಪುರುಷ ರೂಪವನ್ನು ಹೇಳಿದ್ದಾರೆ ಒಂದು ಪ್ರಥಮ ಮಹತ ಸೃಷ್ಟು ದ್ವಿತೀಯಂತೂ ಅಂಡ ಸಂಸ್ಥಿತಂ ತೃತೀಯಂ ಪಿಂಡ ಸಂಸ್ಥಿತಂ ದೇಹದ ಒಳಗಿರುವ ಪುರುಷ ರೂಪ ಬ್ರಹ್ಮಾಂಡದೊಳಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಪುರುಷ ರೂಪ ಅದು ಬ್ರಹ್ಮಾಂಡದ ಹೊರಗಿದೆ ಅದು ಅದು ಸ್ವರೂಪ ಅವಸ್ಥಿತ ಯಾವುದೇ ಒಂದು ವಸ್ತು ಸ್ವರೂಪ ಅವಸ್ಥಿತ ಅಂದರೆ ಯಾವುದೋ ಒಂದು ವಸ್ತುವಿನ ಒಳಗೆ ಸೇರಿಕೊಂಡಿರುವುದಲ್ಲ ತಾನೇ ತಾನಾಗಿರುವಂಥದ್ದು ಅಂತ ವಾಸುದೇವ ರೂಪ ಬಂತಲ್ಲ ಆದರೆ ಅದು ಕೇವಲ ರೂಪ ಅಲ್ಲ ಯಾಕೆಂದರೆ ಅದು ಕೂಡ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟು ಬ್ರಹ್ಮಾಂಡದಿಂದ ಸಂಬಂಧಪಟ್ಟು ಬ್ರಹ್ಮಾಂಡದ ಹೊರಗೆ ವ್ಯಾಪಿಸಿರುವುದು ಅನಂತ ಆಕಾಶದಲ್ಲಿ ವ್ಯಾಪಿಸಿದ ರೂಪ ಅಲ್ಲ ಅದು ಅದರಿಂದ ಕೈವಲ್ಯಂ ಯಾವುದು ಭಗವಂತನ ತಾನೇ ತಾನಾಗಿ ತುಂಬಿರುವ ಅನಂತ ಆಕಾಶದಲ್ಲಿ ತುಂಬಿರುವ ಅದು ಕೂಡ ಅದು ಪರಮ ಮಹಾನ್ ಅದು ಅವಿಶೇಷ ಅಂದರು ಆಮೇಲೆ ಅದೇ ಬ್ರಹ್ಮಾಂಡದ ಹೊರಗಿರುವ ರೂಪಗಳಲ್ಲಿಯೂ ಅನೇಕ ರೂಪಗಳು ಪುರುಷ ರೂಪ ಇದೆ ಪದ್ಮನಾಭ ರೂಪ ಇದೆ ಪರಮ ಪುರುಷ ರೂಪ ಇದೆ ವಾಸುದೇವ ರೂಪ ಇದೆ ಅಂತಹ ರೂಪ ವಿಶೇಷಗಳಿವೆ ಅವು ಯಾವುದೂ ಕೂಡ ಆ ರೂಪದಿಂದ ಸರ್ವಗತ ಅಲ್ಲ ಅಂದ ಅವಿಶೇಷ ಅದನ್ನು ಮೈನಸ್ ಮಾಡಿ ಆಮೇಲೆ ಭಗವಂತನ ಎಲ್ಲ ರೂಪಗಳು ಕೂಡ ಅವು ಅಂತತಃ ಅಣೋರಣಿಯನ್ನು ಹೋಗುದು ಎಲ್ಲ ರೂಪವು ಸೂಕ್ಷ್ಮ ಸೂಕ್ಷ್ಮ ಮಹತಿ ಮಹತ್ವ ಅದರಿಂದ ಆ ಭಗವಂತನ ಅನಂತ ರೂಪದಲ್ಲಿ ಒಂದೊಂದು ರೂಪವು ಅಣೋರಣಿಯನ್ನು ಹೌದು ನಿರಂತರ ಅಂತ ಆ ಅಂತರವನ್ನು ಬಿಟ್ಟುಬಿಡಿ ಸಣ್ಣ ರೂಪದ ಅಂತರವನ್ನು ಬಿಟ್ಟುಬಿಟ್ಟು ಭಗವಂತನ ಯಾವುದೇ ವಸ್ತುವಿನ ಒಳಗಾಗಲಿ ಹೊರಗಾಗಲಿ ತತ್ ಸಾಪೇಕ್ಷವಾಗಿ ತುಂಬಿರುವ ರೂಪವಲ್ಲದ ಮತ್ತು ಅವನ ರೂಪದ ಏಕದೇಶ ಒಂದೊಂದು ಅಂಶಗಳು ಅಂದರೆ ಆ ಅಣುವಾಗಿರತಕ್ಕ ರೂಪಗಳನ್ನು ಬಿಟ್ಟು ಸ್ವತಂತ್ರವಾಗಿ ಅಂದರೆ ಒಟ್ಟಿಗೆ ಅದಕ್ಕೆ ಹೇಳಿದರೆ ಪ್ರಪಂಚದಲ್ಲಿ ಯಾವ ವಸ್ತುವೂ ಇಲ್ಲದೇ ಇದ್ದಾಗ ಅನಂತ ಆಕಾಶದಲ್ಲಿ ತುಂಬಿರುವ ರೂಪ ಉಂಟಲ್ಲ ಅದು ನಿಜವಾದ ಪರಮ ಮಹತ್ವ ಅದಕ್ಕಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ ಅಷ್ಟೇ ದೊಡ್ಡ ವಸ್ತು ಇನ್ನೊಂದಿದೆ ಲಕ್ಷ್ಮೀದೇವಿ ಅವಳು ಸೃಷ್ಟಿಯಾಗುವ ಮುಂಚೆಯೂ ಇದ್ಲು ಅವಳು ಎಲ್ಲ ಕಡೆ ತುಂಬಿದ್ಲು ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಲಕ್ಷ್ಮಿಗೆ ಸಮಾನ ಅಂತ ಹೇಳ್ತಾರೆ ಅಂದರೆ ನಾರಾಯಣನಿಗೆ ವ್ಯಾಪ್ತಿಯಲ್ಲಿ ಸಮಾನಲಾದವಳು ಅಂತ ಹೌದು ಆದರೆ ಅವಳ ವ್ಯಾಪ್ತಿ ಅನ್ನೋದು ಎರಡು ವಿಧ ಒಂದು ಲಕ್ಷ್ಮೀನಾರಾಯಣರನ್ನು ಬೇರೆಯಾಗಿ ಪರಿಗಣಿಸುವ ಕ್ರಮ ಇಲ್ಲ ಶಾಸ್ತ್ರದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಲೆಕ್ಕಾಚಾರ ಅದರಿಂದ ವ್ಯಾಪ್ತಿ ಅಂದರೆ ನಾರಾಯಣನ ವ್ಯಾಪ್ತಿ ಅಂದರೆ ಲಕ್ಷ್ಮೀನಾರಾಯಣರ ವ್ಯಾಪ್ತಿಯೇ ಕೇವಲ ನಾರಾಯಣನ ವ್ಯಾಪ್ತಿ ಮತ್ತು ಲಕ್ಷ್ಮಿಯ ವ್ಯಾಪ್ತಿ ಅಂದರೆ ಎರಡು ವ್ಯಾಪ್ತಿಯನ್ನು ಶಾಸ್ತ್ರಕಾರ ಹೇಳುವುದಿಲ್ಲ ನಿಮಗೆ ಭೇದ ಹೇಳುವಾಗ ಹಾಗೆ ಅಲ್ವಾ ಭಗವಂತನಿಗೂ ಪ್ರಪಂಚಕ್ಕೂ ಭೇದ ಜೀವಕ್ಕೂ ಜಡಕ್ಕೂ ಭೇದ ಜಡಕ್ಕೂ ಭಗವಂತನಿಗೂ ಭೇದ ಅದು ಲಕ್ಷ್ಮಿಗೂ ಭಗವಂತನಿಗೂ ಭೇದ ಹೇಳಲೇ ಇಲ್ಲ ಅಲ್ಲಿ ಸೊ ಅದು ಲಕ್ಷ್ಮಿಯನ್ನು ಅದು ಒಟ್ಟಿಗೆ ಅಭಿನ್ನವಾಗಿ ಅಭಿನ್ನ ಅಂದರೆ ಬೇರ್ಪಡಿಸದೆ ಅಭೇದ ಅಂದರೆ ಬೇರ್ಪಡಿಸದೆ ಒಟ್ಟಿಗೆ ಪರಿಕಲ್ಪನೆ ಇನ್ನೊಂದೇನು ಅಂದರೆ ಅದು ಇರಬಹುದಪ್ಪ ಅನಂತವಾದ ಜಾಗದಲ್ಲಿ ಲಕ್ಷ್ಮಿ ವ್ಯಾಪಿಸಿದ್ದಾಳೆ ಆದರೆ ಅದು ಭಗವದ್ ಅಧೀನವಾದ ವ್ಯಾಪ್ತಿ ಅಲ್ವಾ ಅದನ್ನ ಸ್ವರೂಪಾವಸ್ಥಿತ ಅಲ್ಲೇ ಅಲ್ಲ ಅದು ಸ್ವರೂಪ ಅಂದರೆ ತಾನೇ ತಾನಾಗಿದ್ದದ ಅಲ್ವೇ ಅಲ್ಲ ಹಾಗಾಗಿ ಪರಮ ಮಹಾನ್ ಅಂತಂದರೆ ಅತ್ಯಂತ ದೊಡ್ಡದು ಅಂದರೆ ಇನ್ಯಾವುದೂ ಇಲ್ಲ ಅತ್ಯಂತ ಸೂಕ್ಷ್ಮವಾದದ್ದು ಭಗವಂತನೇ ಅತ್ಯಂತ ಅದು ಅದನ್ನು ಮುಂದೆ ಬರ್ತದೆ ಈಗ ಇಲ್ಲಿ ಪರಮಾಣು ಅಂತಂದರೆ ಅಲ್ಲಿ ವಸ್ತುವನ್ನೇ ಹೇಳಿದರು ಅತ್ಯಂತ ದೊಡ್ಡ ವಸ್ತು ಅಂದರೆ ಮಾತ್ರ ಅನಂತ ಆಕಾಶ ಇದೆ ಆ ಲಕ್ಷ್ಮಿ ಇದ್ದಾಳೆ ಇವು ಯಾವುದೂ ಕೂಡ ತಾನೇ ತಾನಾಗಿ ಇದ್ದವುಗಳಲ್ಲ
ಸ್ವತಂತ್ರವಾಗಿ ಎಲ್ಲ ಕಡೆ ತುಂಬಿರುವ ರೂಪ ಅಂತಂದರೆ ಅದು ಪರಮ ಮಹಾನ್ ರೂಪ ಯಾವುದು ಅಂದರೆ ಸತಾ ಏವ ಸತ್ಶಬ್ದದ ಮುಖ್ಯಾರ್ಥನಾದ ಭಗವಂತನ ಅಂದರೆ ನಿರ್ದೋಷನಾದವನು ಮಾತ್ರವೇ ಸರ್ವಗತ. ಮತ್ತು ಪರಮ ಮಹಾನ್ ಅಂದರೆ ಮೂರು ವಿಧದ ಮಹತ್ವ ಇದೆ, ಕಾಲತಃ ಮಹಾನ್, ದೇಶತಃ ಮಹಾನ್, ವಸ್ತುತಃ ಮಹಾನ್ ಅಂತ. ಅವನು ಕಾಲದಿಂದಲೂ ದೊಡ್ಡವ ಅಂದರೆ ಎಲ್ಲ ಕಾಲದಲ್ಲೂ ಇರುವವ, ದೇಶದಿಂದಲೂ ದೊಡ್ಡವ ಎಲ್ಲ ದೇಶದಲ್ಲೂ ಇರುವವ, ಮತ್ತು ವಸ್ತುತಃ ಮಹಾನ್ ಅಂದರೆ ಎಲ್ಲ ಗುಣಗಳು ತುಂಬಿರುವವ. ಅದನ್ನು ಗುಣತಃ ಮಹಾನ್ ಅಂತಾರೆ, ಕೆಲವು ಕಡೆ ವಸ್ತುತಃ ಅನಂತ್ಯ ಅಂತ. ವಸ್ತುವಿನ ಅನಂತತೆ ಅಂದರೆ ಎಲ್ಲ ಗುಣಗಳಿಂದ ಅನಂತತೆ. ಇದು ತ್ರಿವಿಧ ಮಹತ್ವ ಯಾರಲ್ಲಿದೆಯೋ ಅವನೇ ಪರಮ ಮಹಾನ್. ಇವಾಗ ಇದು ಹೋಯಿತು, ಆಕಾಶ ಹೋಯಿತು, ಅದರಲ್ಲಿ ಗುಣತಃ ಅನಂತತ್ವ ಇಲ್ಲ. ಲಕ್ಷ್ಮಿಯೂ ಹೋದಲು ಗುಣತಃ ಅನಂತತ್ವ ಇಲ್ಲ, ಕಾಲದೇಶಗಳಲ್ಲಿ ಮತ್ತು ಅನಂತತ್ವ ಇರೋದು. ಹಾಗಾಗಿ ಈ ಮೂರು ವಿಧದ ಮಹತ್ವ ತಗೊಂಡಾಗ ಯಾರೂ ಇಲ್ಲ, ಪರಮ ಮಹತ್ವ ಅಂದರೆ ಭಗವಂತ ಒಬ್ಬನೇ ಅದು. ಹಾಗಾಗಿ ಅತ್ಯಂತ ಸೂಕ್ಷ್ಮವಾದ ವಸ್ತು ಅಂತಂದರೆ ಪರಮಾಣು. ಮನುಷ್ಯನ ಗಮನಕ್ಕೆ ಬರುವ ವಸ್ತುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ವಸ್ತು ಅಂದರೆ ಪರಮಾಣು. ಯಾರೇ ಆದರೂ ಜಗತ್ತಿನಲ್ಲಿ ಮನುಷ್ಯ ಇರ್ಬೋದು, ದೇವತೆಗಳಿರ್ಬೋದು, ಅತ್ಯಂತ ದೊಡ್ಡ ವಸ್ತು ಭಗವಂತ ಎಲ್ಲರಿಗೂ. ಅದಕ್ಕಿಂತ ದೊಡ್ಡ ವಸ್ತು ಇನ್ನೊಂದಿಲ್ಲ. ಎಲ್ಲ ನಿಟ್ಟಿನಿಂದಲೂ ಅರ್ಹತೆಯಲ್ಲಿ, ಗುಣಗಳಿಂದ, ದೇಶಕಾಲಗಳಿಂದ ದೊಡ್ಡದಾಗಿರ್ತಕ್ಕ ವಸ್ತು ಭಗವಂತ.